ಸ್ತ್ರೀ ಅಭ್ಯರ್ಥಿಯಾಗಿರುವಂತಹ, ಜೊತೆಗೆ 3 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿರುವಂತಹ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ. ಆದರೆ ಸಹಜವಾಗಿ ರಾಜಕೀಯ ವ್ಯಕ್ತಿಗಳು ಯಾವ ಸಂದರ್ಭದಲ್ಲಿ ತಿಂಡಿ ಮಾಡ್ತಾರೆ, ಏನು ಜನರ ಜೊತೆ ಬೆರೀಬೇಕು, ಈ ಹೇಳಿ ಕೇಳಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಸಮಯವಿರಲ್ಲ. ಬೆಳಗಿನ ಉಪಹಾರವನ್ನು ಸೇವಿಸ್ತಿದ್ದಾರೆ. ಸರ್, ಏನಿದು ಇದು ಬೆಳಗಿನ ಉಪಹಾರ, ಮಧ್ಯಾಹ್ನ, ಮಧ್ಯಾಹ್ನದ್ದು, ಸಂಜೆ, ಸಂಜೆ ಇನ್ನೇನು ಮಧ್ಯರಾತ್ರಿ, ಇದೇ ರೀತಿ ತಮ್ಮ ಒಂದು ಚಟುವಟಿಕೆಗಳ ಊಟೋಪಚಾರದ ಚಟುವಟಿಕೆ ಇರುತ್ತಾ ಹೇಗೆ? ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಒತ್ತಡ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಏನು ಕೂಡ ತೊಂದರೆ ಇಲ್ಲ. ಮತ್ತು ಈವನ್ ನಿನ್ನೆನೂ ಕೂಡ ಇವತ್ತು ನಾನು ಸಹಜವಾಗಿ ಕೂಲಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿರ್ತೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಒಂದು 1/2 ಗಂಟೆ ತಡ ಆಗಿದ್ದಕ್ಕೆ, ಬಟ್ ನಂಬರ್ ಆಫ್ ಈ ಥರ ಈವೆಂಟ್ಸ್ ಜೊತೆ 4-5 ಕಾರ್ಯಕ್ರಮ ಬೆಳಗ್ಗೆ ಇದ್ದಕ್ಕೆ ಸ್ವಲ್ಪ ನಿಧಾನ ಆಗಿದ್ದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ನನಗೇನು ಆ ಥರ ಒತ್ತಡ. ಯಾಕೆಂದರೆ ಇವತ್ತು ಬೆಳೆದಿರುವಂಥ ಪಕ್ಷ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಒತ್ತಡ ನನಗಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಾವು ಕೆಲಸ ಮಾಡ್ತಿರೋ ಪಾಪ ಕಾರ್ಯಕರ್ತರು, ನಮ್ಮ ಶಾಸಕರು, ಮಾಜಿ ಶಾಸಕರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಈವನ್ JDSನ ಇಬ್ರು ಸಹೋದರಿಯರು, ನನಗೆ ಒಂದ್ ಕಡೆ ಶಾರದಾ ಪೂರ್ಣಾಯ್ಕ ಅವರು, ಇನ್ನೊಂದು ಶಾರದಾ ಅಪ್ಪಾಜಿ ಗೌಡರು, ಅವರು ಕೂಡ ಹಗಲು ರಾತ್ರಿ ಅವ್ರ ಸಮಯವನ್ನು ಕೊಟ್ಟು ರಾಘವೇಂದ್ರನಿಗೆ ಆಶ್ವಾಸನ ಮಾಡ್ಲಿಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲದೂ ಕೂಡ ಹಾಗೆ ಇದು ಇವತ್ತು ತಾತ್ಕಾಲಿಕ ಮಾತ್ರ. ಇವತ್ತು ಒಂದಿನ ಲೇಟ್ ಆಗಿದ್ ಬಿಟ್ರೆ ದಿನ ನಾ ಇಷ್ಟೊಂದೇನು ನಿಮ್ ರಾಘಣ್ಣ ಇಷ್ಟೊಂದು ಬಣ್ಣನೇನು ನನ್ನ ಮೇಲೆ ಇರಲ್ಲ, ಕೂಲಾಗಿ ನಾ ಕೆಲಸ ಮಾಡ್ತೀನಿ. ಹೇಳಿದ್ರೆ ನೀವು ಈ ವಯಸ್ಸಲ್ಲಿ ಕೂಡ ಫಿಟ್ ಅಂಡ್ ಫೈಟ್ ಫೈನ್ ಆಗಿದ್ದೀರಿ, ಹಾಗಾಗಿ ಕೇಳ್ತಾ ಇದ್ದೀನಿ, ಪ್ರತಿಯೊಂದು ಪೊಲಿಟಿಷಿಯನ್ ಆಗಿದ್ದವ್ರಿಗೆ ಅವ್ರಿಗೆ ಸಮತೋಲನ, ಊಟೋಪಚಾರದ ಸಮತೋಲನ ಕಾಪಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಆ ಕಾರಣಕ್ಕಾಗಿ. ಇಲ್ಲ ಮಸ್ಟ್, ಯಾಕೆಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಯಾವುದೇ ವ್ಯಕ್ತಿ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಹೆಲ್ತ್ ಬಾಡಿಯ ನಡುವೆ ಇಟ್ಕೊಂಡು ಕೆಲಸ ಮಾಡ್ಬೇಕಿರೋದು ನಮ್ಮ ಕರ್ತವ್ಯ. ಅದು ಆರೋಗ್ಯನ ಇಟ್ಕೊಂಡು ಕೆಲಸ ಮಾಡಬೇಕು, ಅದ್ರ ಮುಖಾಂತರ ಆರೋಗ್ಯವಾದಂತ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ನಮ್ಮಂತ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ. ಸೊ ಅದನ್ನ ಆದ್ಯತೆ, ಅದು ಅದನ್ನ ಇಟ್ಕೊಂಡೇ ನಾವು ಸಾರ್ವಜನಿಕ ಕೆಲಸ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. 4-5 ಸ್ಥಳಗಳಲ್ಲಿ ತಾವು ತಮ್ಮ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಂಡ್ರಿ, ರ್ಯಾಲಿಯನ್ನ ನಡೆಸಿದ್ರಿ, ಈ ರೀತಿಯ ಬೆಂಬಲ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ? ಯಾಕೆಂತೇಳಿದ್ರೆ ಕೆಲವೊಂದಿಷ್ಟು ವಿರೋಧಗಳ ನಡುವೆ ಕೂಡ ಈ ರೀತಿಯಂತ ಅಭೂತಪೂರ್ವವಾದಂತ ಸ್ವಾಗತವನ್ನ ಎಕ್ಸ್ಪೆಕ್ಟ್ ಮಾಡಿದ್ರಂತ. ಒಂದು ನೀವು ಗಮನಿಸಬೇಕಾಗಿರೋದು, ನಾನು ಸಭೆಯಲ್ಲಿ ಮಾತಾಡ್ತಾ ಇರ್ತೇನೆ, MP ಮೀನ್ಸ್ ಫುಲ್ ಫಾರ್ಮ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳ್ತಾ ಇರ್ತೇನೆ. ನಾನು MP, ನೀವು MPನೇ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯನ ಹೇಳ್ತಾ ಇರ್ತೇನೆ. ನಾನೊಬ್ಬ ಗ್ರಾಮ ಪಂಚಾಯತಿಯ ಒಂದು ಅಭ್ಯರ್ಥಿ, ಅವರ ಚುನಾಯಿತ ಪ್ರತಿನಿಧಿ ಇದ್ದ ಅಷ್ಟೇ ಸಮಯವನ್ನ ನಮ್ಮ ಗ್ರಾಮ ಪಂಚಾಯತ ಮಟ್ಟದ ಜನರು ಕೂಡ ಮಟ್ಟದಲ್ಲಿ ನಾನು ಕಳೆದ 5 ವರ್ಷ ಸರ್ವಿಸ್ ಅನ್ನ ಮಾಡಿದ್ದೇನೆ. ಅದೊಂದು ಯೋಗ, ಯಾವುದೋ ಒಂದು ಋಣಾನ್ ಬಂದ ಇವತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ, ಸಿಗಂದೂರು ಚೌಡೇಶ್ವರ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ಕಿದೆ, ಶಿವಮೊಗ್ಗದ ಕೋಟೆ ಆಂಜನೇಯ ಸ್ವಾಮಿಯ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ. ಹಾಗಾಗಿ ನಮ್ಮ ತಂದೆ ಹೇಳಿದ್ರು, ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದಾಗ ಆಸಕ್ತಿ ಇಟ್ಕೊಂಡು ಮಾಡ್ಬೇಕಾಗತ್ತೆ, ಬೈ ಫೋರ್ಸ್ ಯಾವುದು ಕೂಡ ಮಾಡಬಾರ್ದು. ನೀನು ರಾಜಕಾರಣಕ್ಕೆ ಇವತ್ತು ಬಂದಿದ್ಯಾ, ಗೌರವದಿಂದ ಕೆಲಸ ಮಾಡಿದ್ರೆ ಈ ಕ್ಷೇತ್ರ ತೊಡಸ್ಕೊ ಅಂತೇಳಿ ನಂಗೆ ಸಲಹೆಯನ್ನು ಕೊಟ್ಟಿದ್ದು, ನಮ್ಮ ಸಂಘಟನೆ ಕೂಡ ಹಾಗೆ ಬೆಳೆಸಿದೆ. ಹಾಗಾಗಿ ನನ್ನ ತೃಪ್ತಿ ಇದೆ, ಇದರ ಪ್ರತಿಫಲ ಇವತ್ತು ತಾವೇ ಇಷ್ಟ. ನಾನು ಫಸ್ಟ್ ಟೈಮ್ ನಿಂತ್ಕೊಂಡಾಗ 58,000 ಲೀಡ್, ಸೆಕೆಂಡ್ ಟೈಮ್ ಸಮಥಿಂಗ್ ಸ್ಟ್ರೈಟ್ ಫೈಟ್ ಸರ್, ಲಾಸ್ಟ್ ಟೈಮ್ ಥರ್ಡ್ ಎಲೆಕ್ಷನ್ಲಿ 235,000 ಲೀಡು. ಅಂದರೆ ಪ್ರತಿ ವರ್ಷ ಒಂದೊಂದು ಚುನಾವಣೆಯಲ್ಲೂ ಕೂಡ ಅಂತರ ಹೆಚ್ಚಾಗ್ತಾ ಇದೆ. ಆ್ಯಂಟಿ ಇನ್ಕಂಪ್ಲೆನ್ಸಿ ಏನಗಿಂತ ಪ್ರೋ ಇನ್ಕಂಪ್ಲೆನ್ಸಿ ನಿಮ್ಮ ರಾಘವೇಂದ್ರನ ಬಗ್ಗೆ ನಮ್ಮ ಜನ ವಿಶ್ವಾಸ ಇಟ್ಟಿದ್ದಾರೆ. ಅದು ಪ್ರತಿಫಲ ಈ ಒಂದು ಚುನಾವಣೆಯಲ್ಲಿ ಗೌರವದ ಒಂದು ಮಾರ್ಜಿನಲ್ಲಿ ಗೆಲ್ಲಲಿಕ್ಕೆ ಏನ್ಬೇಕು ಅದಕ್ಕೆಲ್ಲ ಗಮನ ಕೊಡ್ತೀವಿ. ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಒಂದು ಹೆಸರು ಉಲ್ಲೇಖ ಆಗುತ್ತೆ, ಯಡಿಯೂರಪ್ಪನವರ ಆಶೀರ್ವಾದ, ಯಡಿಯೂರಪ್ಪನವರ ಜಿಲ್ಲೆ. ಇದು ತಮಗೆ ವರ್ಕೌಟ್ ಆಗ್ತಿದೆಯೋ, ಮೋದಿಯವರ ಹೆಸರು ವರ್ಕೌಟ್ ಆಗ್ತಿದೆಯೋ, ಪಕ್ಷದ ಹೆಸರು ವರ್ಕೌಟ್ ಆಗ್ತಿದೆಯೋ? ಯಾವುದೊಂದು ಪೂರ್ವ ಜನ್ಮದ ಪುಣ್ಯದ ಫಲ, ಇಷ್ಟೊಂದು ಆಶೀರ್ವಾದ ಒಬ್ಬ ಕಾರ್ಯಕರ್ತ ಸಿಗ್ಲಿಕ್ಕೆ ಬೇರೆ ಪಕ್ಷದಲ್ಲಿ ಅವಕಾಶ ಇಲ್ಲ. ಒಂದ್ ಕಡೆಗೆ ಧೀಮಂತ ನಾಯಕರಂತ ಮೋದಿಜಿಯವರು, ಇನ್ನೊಂದು ಕಡೆಗೆ ರೈತ ನಾಯಕರಂತ ಯಡಿಯೂರಪ್ಪನವರು, ಇನ್ನೊಂದು ಕಡೆಗೆ ದೇವದುರ್ಲಭ ಅಂತ ಕಾರ್ಯಕರ್ತ ಬಂಧುಗಳು. ಸೊ ಇಷ್ಟು ಎಲ್ಲ ಕಾಂಗ್ರೆಸ್ಗೆ ಅವಕಾಶ ಇಲ್ಲ ಪಾಪ. ಯಾಕಂದ್ರೆ 2/3 ಮೆಜಾರಿಟಿ ಇದ್ದಂತ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಂತ ವಿರೋಧ ಪಕ್ಷ ನಾಯಕನ ಸ್ಥಾನ ಇವತ್ತು ಕಳ್ಕೊಂಡಂತ ಇವತ್ತು ಸಂದರ್ಭ ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಇದ್ವಿ. ಅರೆ ಅಂತ ಒಳ್ಳೆ ನಾಯಕತ್ವ ನಮ್ಮ ಪಕ್ಷಕ್ಕಿದೆ, ಪೂಜೆ ತಂದೆಯವರ ಆಶೀರ್ವಾದ, ಮೋದಿಜಿಯವರ ಹಾರೈಕೆ, ದೇವರ್ಲು ದುರ್ಬ ಅಂತ ಕಾರ್ಯಕರ್ತ ಬಂಧುಗಳು. ಇದಕ್ಕಿಂತ ಇನ್ನೇನು ಬೇಕು ಸರ್ ಒಬ್ಬ ಒಂದು ರಾಜಕೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಆ ಕೆಲಸ ಆಗುತ್ತೆ. ಯಾಕೆಂದ್ರೆ ಒಂದು ಚಾಲೆಂಜಿಂಗ್ ವಿಚಾರ ಆಗ್ಲೂ ಕೂಡ ತಮಗೆ ಕೇಳಿದೆ ವಿಚಾರ, ಈಶ್ವರಪ್ಪನವರು ಈ ಬಾರಿ ತಮಗೆ ಕೊಂಚ ಮಟ್ಟಿಗೆ ಹೊಡೆತವನ್ನೇನಾದ್ರೂ ಕೊಡ್ತಾರ ಕ್ಷೇತ್ರದಲ್ಲಿ? ಒಂದು ನೋವು ಇದೆ, ಕಳೆದ 3 ಚುನಾವಣೆ ನಂಗೆ ಆಶೋಧನೆ ಮಾಡಿದ್ರು, ಈ ಚುನಾವಣೆ ಇಲ್ಲ. ಆದರೆ
ಗೌಡತ ಈಶ್ವರಕ್ನ ಹೇಳ್ತಿರುವಂತ ಆರೋಪ ಏನು ಮಾಡ್ತಾ ಇದ್ದಾರೆ, ನೂರಕ್ ನೂರು ತಪ್ಪದು. ಅವರ ತಪ್ಪು ಕಲ್ಪನೆನೋ ಅಥವಾ ಅವ್ರ ಭಾವನೆನೋ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಿರುವಂತ ಏನು ಅನೇಕ ವಿಚಾರಗಳು ಇದು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಹೇಳ್ತಾ ಇದ್ದಾರೆ ಮತ್ತೆ ಅದು ಕೂಡ ನಿಜ ಅಲ್ಲ. ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈಗ ಬಹುತೇಕ ಚರ್ಚೆಗಳು ಕೂಡ ಸಾರ್ವಜನಿಕವಾಗಿ ಇರುವಂತದ್ದು, ಈಶ್ವರಪ್ಪನವರಿಗೆ ನಿಜವಾಗಿಯೂ ಅನ್ಯಾಯ ಆಗಿದೆ ಅಂತ ಅನಿಸ್ತಿದೆ ತಮಗೆ? ಜನ ತೀರ್ಮಂತ ಉಂಟು. ಯಾಕೆಂದ್ರೆ ಒಟ್ಟಾಗಿ ಅನಂತಕುಮಾರ್ ಜಿ ಯಡಿಯೂರಪ್ಪನವರೆಲ್ಲರೂ ಕೆಲಸ ಮಾಡಿದಂಥವ್ರು. ಯಡಿಯೂರಪ್ಪ ನಾಯಕತ್ವದಲ್ಲಿ ನಾಲ್ಕು ಬಾರಿ ಸರ್ಕಾರ ಮಾಡಿದವರು ಕೂಡ ನಾಲ್ಕು ಸತಿ ಮಂತ್ರಿ ಆದಂಥವ್ರು, ಡಿ ಸಿ ಎಂ ಆದಂಥವ್ರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥವ್ರು, ಒಳ್ಳೊಳ್ಳೆ ಇಲಾಖೆಗಳನ್ನ ಹ್ಯಾಂಡ್ಲ್ ಮಾಡಿದಂಥವ್ರು. ಅವ್ರು ಸೋತಗೂ ಕೂಡ ನಮ್ಮ ಪಕ್ಷ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಿದ್ದೆ, ಒಬ್ಬ ಕಾರ್ಯಕರ್ತನಿಗೆ ಇಷ್ಟೆಲ್ಲ ಅವಕಾಶಗಳು ಸಿಕ್ಕಿದೆ ಸರ್. ಹಾಗಾಗಿ ಇವತ್ತು ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ರಾಘಣ್ಣ ಒಬ್ಬ ಎ ಬಿ ಬಿ ಇಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಬೆಳೆದು ಬಂದಂತ ಒಬ್ಬ ಕಾರ್ಯಕರ್ತ ಇವತ್ತು ಈ ಹಂತಕ್ಕೆ ಬಂದಿದ್ದೀನಿ. ಪಕ್ಷ ವಿಜೇಂದ್ರಿಗೆ ಇವತ್ತು ಆಶ್ವಾದನ ಮಾಡಿದೆ. ನಾವೇನು ಮನೇಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ತೀರ್ಮಾನ ತಗೊಳಲ್ಲ, ಹಾಗಿದ್ರೆ ಇವತ್ತು ನಮ್ಮ ಕಾಂತೇಶ್ ಒಬ್ಬ ಅಭ್ಯರ್ಥಿ ಆಗ್ತಾ ಇದ್ದ, ನಾವೇ ತೀರ್ಮಾನ ತೆಗೆದುಕೊಳ್ಳಬೇಕಾದಂಥ ವ್ಯವಸ್ಥೆ ಇದ್ದಿದೆ. ಅದೇ ಇವತ್ತು ನಮ್ಮ ಪಕ್ಷದಲ್ಲಿ ಮೋದಿಜಿಯವರು, ರಾಷ್ಟ್ರೀಯ ಅಧ್ಯಕ್ಷರು, ಅಮಿತ್ ಶಾ ಜಿಯವರು ಆ ಒಂದು ದೊಡ್ಡ ಚುನಾವಣಾ ಮಂಡಳಿ ಕೂತ್ಕೊಂಡು ತೀರ್ಮಾನ ತೆಗೆದುಕೊಂಡಾಗ ಯಾರಿನ್ನೂ ಕೂಡ ಮಾಡ್ಲಿಕ್ಕಾಗಲ್ಲ. ಅವ್ರದ್ದೇನು ಸರ್ವೆ ರಿಪೋರ್ಟ್ ಇರುತ್ತೆ. ಹಾಗೆ ಇವತ್ತು ಈ ರೀತಿ ಹೇಳ್ಕೊಂಡು ಹೊರಟಿದೆ. ಒಂದು ವೇಳೆ ಈ ಬಾರಿಯ ಚುನಾವಣೆ ಎರಡು ಕುಟುಂಬದ ನಡುವಿನ ಪ್ರತಿಷ್ಠೆ ಕಣವಾಗಿದೆ ಅಂತ ಏನಾದ್ರೂ ಅನ್ಸುತ್ತಾ ಸರ್? ನಮಗೆ ತಿಂಡಿ ಮಾಡ್ಕೊಂಡೆ ಮಾತಾಡ್ತಿರೋ ಸರ್, ಕೂಡ ಎರಡು ಕುಟುಂಬಗಳ ಬಗ್ಗೆ ಯಾವತ್ತೂ ಕೂಡ ಆಗಿಲ್ಲ ಸರ್. ಎರಡು ಸಿದ್ಧಾಂತಗಳ ಮಧ್ಯೆ ಆಗಿದೆ. ನಾನು ಒಮ್ಮೆ ಎಮ್ ಎಲ್ ಎ ಆಗಿ, ಮೂರು ಬಾರಿ ಸಂಸತ್ ಸದಸ್ಯನಾಗಿ, ಸರಿ ನಾಲ್ಕನೇ ಬಾರಿ ನಂಗೆ ಸಂಘಟನೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಸಿದ್ಧಾಂತಗಳ ಮಧ್ಯೆ ನಡೀತಿರುವಂತ ಚುನಾವಣೆ ಇದು. ಬಡವರ ಪರವಾಗಿ ಯಾರಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ಯಾರಿದ್ದಾರೆ, ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಡೀತಿರೋ ಚುನಾವಣೆ ಹೊರತು ಯಾವ್ದೆರಡು ಕುಟುಂಬಗಳಲ್ಲಿ ನಡೀತಿರೋ ಚುನಾವಣೆ ಅಲ್ಲ ಸರ್. ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ ಒಟ್ಟಿಗೆ ಇರ್ತಾ ಇದ್ರೆ, ಆದ್ರೆ ಈ ಬಾರಿ ಅವರ ಆರೋಪಗಳನ್ನು ಗಮನಿಸ್ತಾ ಹೋದ್ರೆ ಪ್ರತಿ ರ್ಯಾಲಿಗಳಿರ್ಬೋದು, ಸಾರ್ವಜನಿಕ ಭಾಷಣಗಳಲ್ಲಿ ಈಶ್ವರಪ್ಪನವರು ಈಶ್ವರಪ್ಪನವರದ್ದು ಹಿಂದುತ್ವ ಒರಿಜಿನಲ್ ಅನ್ನುವಂಥದ್ದನ್ನು ಹೇಳ್ತಾರೆ, ಪ್ರಖರ ಹಿಂದುತ್ವ. ಆದ್ರೆ ನಕಲಿ ಹಿಂದುತ್ವ, ಡೋಂಗಿ ಹಿಂದುತ್ವಕ್ಕೆ ಯಡಿಯೂರಪ್ಪನವರ ಕುಟುಂಬ ಅಪ್ಪ ಮಕ್ಕಳು ಸಾಕ್ಷಿ ಆಗ್ತಿದ್ದಾರೆ, ಅದನ್ನ ಶಿವಮೊಗ್ಗದಿಂದ ಕಿತ್ತು ಹಾಕ್ಬೇಕು ಅನ್ನುವಂತ ಅಜೆಂಡಾವನ್ನ ಅವರು ಸೆಟ್ ಮಾಡಿಕೊಂಡು ಪ್ರಚಾರ ಮಾಡ್ತಾರೆ. ಯಡಿಯೂರಪ್ಪನವರ ಹಿಂದುತ್ವ, ಒಬ್ಬ ಗೌರವಂತ ಯಡಿಯೂರಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಶಿಕಾರಿಪುರಕ್ಕೆ ಬಂದಿದ್ದು, ಇದೇ ಯಡಿಯೂರಪ್ಪನವರು ಈದ್ಗಾ ಮೈದಾನದ ಹೋರಾಟದಲ್ಲಿ ಶಂಕರ್ ಮೂರ್ತಿಗೂ ಕೂಡ ಲಾಠಿ ಚಾರ್ಜ್ ಬೀಳಿಸುವಂತ ಕೈ ಕೊಟ್ಟು ಅವ್ರು ಉಳಿಸ್ಕೊಂಡು ಉಮಾಭಾರತಿ ನೇತೃತ್ವ ಹೋರಾಟ ಮಾಡಿದಂಥವ್ರು. ಇದೇ ಯಡಿಯೂರಪ್ಪನವರು ರಾಮ ಮಂದಿರದ ಕರ್ಸವೆ ಹೋರಾಟದಲ್ಲಿ ಪಾಲ್ಗೊಂಡಂತರು. ಇದೇ ಯಡಿಯೂರಪ್ಪನವರು ಲಾಲ್ ಚೌಕಲ್ಲಿ ಮುರಳಿ ಮನೋಜ್ ಜೋಶಿಯವರು ತಾಯಿ ಎದೆ ಹಾಲು ಕುಡಿದಂತರು ಯಾರಾದರೂ ರಾಷ್ಟ್ರಧ್ವಜನ ಹಾರಿಸಕ್ಕೆ ಬನ್ನಿ ಅಂತ ಕರೆ ಕೊಟ್ಟಾಗ ಮುರಳಿ ಮನೋಜ್ ಜೋಶಿ ಜೊತೆಗೆ ವಿಮಾನದಲ್ಲಿ ಒಟ್ಟಿಗೆ ಹೋಗಿ ಗ್ರೆನೇಡ್ ದಾಳಿ ಸಂದರ್ಭ ನಡೆದಂತಹ ಟೆರರಿಸ್ಟ್ ನಡೆದಿದ್ದು ಕೂಡ ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಮತ್ತು ಹಿಂದುತ್ವ ಎಲ್ಲೋ ಒಂದು ಕಡೆಗೆ ನಮ್ಮ ಅಡ್ವರ್ಟೈಸ್ಮೆಂಟ್ಗೆ ಇರುವಂತ ಒಂದು ಮೋಡ್ ಅಲ್ಲ ಅದು. ಇವತ್ತು ಯಡಿಯೂರಪ್ಪನವರು ತಾವೇ ಅಷ್ಟು ಮಾಡಿ, ಬಡವ್ರ ಮನೇಲಿ ಹೆಣ್ಮಕ್ಳ ಭ್ರೂಣ ಹತ್ಯೆ ಆಗ್ತಾ ಇತ್ತು, ಯಡಿಯೂರಪ್ಪನವ್ರು ಸಂಕಲ್ಪ ಮಾಡಿದ್ರು ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆಯನ್ನ ಜಾರಿಗೆ ತಂದು ಅದು ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಯ್ತು, ಅದು ಕೂಡ ಹಿಂದುತ್ವನೇ. ಇವತ್ತು ಗೋಹತ್ಯೆ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ ಬೇಲ್ ತಗೊಂಡು ಹೊರಡೆ ಬರ್ತಾರೆ, ಇದು ಕಾನೂನನ್ನು ಬಿಗಿ ಮಾಡ್ಬೇಕು ಅಂತ ಕಾನೂನನ್ನು ಬಿಗಿ ಮಾಡೋಂತ ಕೆಲಸ ಮಾಡಿದ್ದು ಯಡಿಯೂರಪ್ಪನವರು, ಇದು ಕೂಡ ಹಿಂದುತ್ವ. ದೇಶಕ್ಕನ್ನ ಕೊಡಂತ ರೈತ, ಅವನಿಗೆ ಸಾವಯವ ಕೃಷಿಗೆ ಆದ್ಯತೆಯನ್ನು ಕೊಟ್ಟು ಜೀವನ ಕಟ್ಟುವಂತ ಕೆಲಸ ಶುರು ಮಾಡಿದ್ ನಿಮ್ಮ ಯಡಿಯೂರಪ್ಪನವರು, ಈ ತರ ಸೈಕಲ್ ಕೊಟ್ಟಂತ ಯಡಿಯೂರಪ್ಪನವರು, ಇದೆಲ್ಲದೂ ಕೂಡ ಹಿಂದುತ್ವದ ಚೌಕಟ್ಟಲ್ಲಿ ಬರೋದು. ಎಲ್ಲೊಂದ್ ಕಡೆ ನನ್ನ ಮಗನಿಗೆ ಸಿಕ್ಕಿಲ್ಲ ಅಥವಾ ಇನ್ನೊಬ್ರಿಗೆ ಸಿಕ್ಕಿಲ್ಲ ಅಂತೇಳಿ ಹಿಂದುತ್ವ ಯಡಿಯೂರಪ್ಪನ ಕೊಟ್ಟಿಲ್ಲ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಕ್ ಹೋದ್ರೆ ಅದಕ್ಕೆ ಯಾರು ಕೂಡ ಮತದಾರ ಉತ್ತರ ಕೊಡ್ತಾರೆ. ಈ ಬಾರಿಯ ಚುನಾವಣೆ ಏನಾದ್ರು ಭಾವನಾತ್ಮಕ ಚುನಾವಣೆ ಆಗ್ತಾ ಇದೆಯಾ ಈಶ್ವರಪ್ಪನವರಿಗೆ ಮತ್ತು ತಮಗೂ ಕೂಡ? ನೂರಕ್ ನೂರು ಭಾವನೆ ಇದ್ದಲ್ಲಿ ಮಾತ್ರ ಮನುಷ್ಯತ್ವ ಇರುತ್ತೆ. ಹಾಗೆ ಬಿಜೆಪಿಯ ಕಾರ್ಯಕರ್ತರು ಭಾವನೆಯನ್ನು ಇಟ್ಕೊಂಡು ನಿಮ್ಮ ರಾಘಣ್ಣನ ಕೂಡ ಭಾವನೆಗಳನ್ನು ಇದ್ದಾಗ ಮಾತ್ರ ಆ ತಾಯಿಂದಿ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ರೈತರ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾವನೆ ಇಲ್ಲದಂತ ಮನುಷ್ಯ ಮೃಗ ಅವನು, ಭಾವನೆ ನಾನು ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೀನಿ. ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಹಂತದಲ್ಲಿ, ತಮ್ಮ 15 ವರ್ಷದ ಸಾಧನೆಗಳಿರ್ಬೋದು, ಮತ್ತೊಂದು ಕಡೆ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಚುನಾವಣೆಯ ಇನ್ನ 4-5 ದಿನಗಳಿಗೆ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಮಾತನಾಡೋಣ. ಸದ್ಯ ಇದಿಷ್ಟು ಡೇವಿತ್ ಲೀಡರ್ನ ಅಪ್ಡೇಟ್. ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಹಂತದಲ್ಲಿ ತಮ್ಮ ಮುಂದೆ ಇರ್ತೇವೆ.